सेंट्रो रवि पत्ते हत्तु दिन आगे केस दाखल आदरू कूड़ा आतन सुळिवु मात्र सिक्ता मैसूर पोलिस सवाल आगिबिट्टिद सेंट्रो रवि प्रकरण पोलिस सेंट्रो रवि सुळिवु आत कल्लाट आड्ता दूर दाखल मैसूरनल आत दूर दाखल संदर्भदल्लि एरडु दिन मैसूरनल सेंट्रो रवि अवंत माहितियु लभ्य आगिदे दोड्ड सुद्दि आग्तायितंते सेंट्रो रवि मैसूरिनिंद एस्केप आगिद्द अदे सेंट्रो रवि मोबाइल अन्न स्विच आफ् कूड माड्कोंडिर्ताने यावाग एस्केप आग्तानो अवत्ते सेंट्रो रवि मोबाइल अन्न स्विच आफ् माड्कोताने कोनेय मोबाइल लोकेशन इरोदे मैसूरिनल्लि केस दाखलाग्तायितंते अलर्ट आग्बेकागित्तु पोलीसरु आद्रे याके सैलेंट आद्रु अन्नुवंत प्रश्ने पोलीसरु अलर्ट आगिद्रे अवत्ते आतन बंधन आग्तायितु मुद्रा लोन हत्तारु बैंक कल्दु सुस्तागिद्दीरा ईजी आगि 10 लक्ष मुद्रा लोन पड्कोळ्ळोदु हेगे अंत कलिबेका फ्रीडम आप ईगले डाउनलोड माडि मैसूरु पोलीसर नडे साकष्टु अनुमानवन्न ಉಟ್ಟು ಹಾಕ್ತಾ ಇದೆ ಯಾಕಂತ ಹೇಳಿದ್ರೆ ಸುಮಾರು 10 ದಿನ ಆಗಿದೆ ಆತನ ವಿರುದ್ಧ ಎಫ್ಐಆರ್ ದಾಖಲಾಗಿ ಆದರೆ ಯಾವುದೇ ರೀತಿಯ ಸುಳಿವು ಮಾತ್ರ ಇನ್ನು ಸಿಗ್ತಾ ಇಲ್ಲ ಕೇಸ್ ದಾಖಲಾಗ್ತಾ ಇದ್ದಂತೆ ಅವರು ಅಲರ್ಟ್ ಆಗಬೇಕಾಗಿತ್ತು ಇನ್ನು ಮೊಬೈಲ್ ಆತನ ಕೊನೆಯ ಲೊಕೇಶನ್ ಕೂಡ ಮೈಸೂರಿನಲ್ಲೇ ಇದೆ ಯಾವಾಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು ಆತ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಪೊಲೀಸರು ದೇಶಪೂರ್ವಕವಾಗಿ ನಿರ್ಲಕ್ಷ್ಯವನ್ನ ವಹಿಸಿದ್ರ ಅಥವಾ ಈತ ತಪ್ಪಿಸಿಕೊಳ್ಳೋದಕ್ಕೆ ಪ್ರಭಾವಿಗಳ ಕೈವಾಡ ಇದೆಯಾ ಸಾಕಷ್ಟು ಅನುಮಾನಗಳಂತೂ ಇದೆ सेंट्रो रवि विरुद्ध इन केस दाखलागि 10 दिन आगिदे आदरे यावदे रीतिया सुळिवु मात्र सिक्ता इल्ल इन्नु अलोक कुमार अवरु कूड मैसूरिगे एंट्री अन्न कोट्टिद्रु अवत्ते बंधन आगुत्ते आगुवंत साध्यते इदे अंत कूड हेळलाग्ता इत्तु आदरू 10 दिन कळेद्रु यावदे रीतिया सुळिवु मात्र सिक्ता इल्ल ओंदे ओंदु तांत्रिक सुळिवन्न बिडदे ओडाड्ता इद्दाने सेंट्रो रवि 20 वर्षद क्रिमिनल जीवनदल्लि पोलीसर तनिखे ಎಲ್ಲಾ ಆಯಾಮವನ್ನ ತಿಳಿದುಕೊಂಡಿದ್ದಾನೆ ಈ ಸ್ಯಾಂಟ್ರೋ ರವಿ ಹಾಗಾಗಿ ಈತ ಈಜಿಯಾಗಿ ಎಸ್ಕೇಪ್ ಆಗಿದ್ದಾನೆ ಅನ್ನುವಂತ ಮಾಹಿತಿ ಕೂಡ ಇದೆ ಸದ್ಯಕ್ಕೆ ಸ್ಯಾಂಟ್ರೋ ಚಾಕ ಚಕ್ಯತೆಯನ್ನ ನೋಡಿ ಸ್ವತಃ ಪೊಲೀಸರೇ ಬೆಚ್ಚಿ ಬೀಳುವಂತ ಪರಿಸ್ಥಿತಿಲ್ಲ ನಿರ್ಮಾಣ ಆಗಿದೆ ಹಾಗಾಗಿ ಮೈಸೂರು ಪೊಲೀಸರ ನಡೆಯ ವಿರುದ್ಧವೂ ಕೂಡ ಕೆಲವೊಂದಷ್ಟು ಅನುಮಾನಗಳು ವ್ಯಕ್ತ ಆಗ್ತಾ ಇದೆ ಗಮನಿಸಬಹುದು ಮೈಸೂರಿನಲ್ಲಿ ನಡೆದಂತ ಏನು ಗ್ಯಾಂಗ್ ರೇಪ್ ಪ್ರಕರಣವನ್ನ ಪೊಲೀಸರು 4ಕ್ಕೇ ದಿನದಲ್ಲಿ ಬೇಧಿಸಿದ್ರು ಆದರೆ ಇಂಥ ಕ್ರಿಮಿನಲ್ ನ ಪತ್ತೆಗೆ ಮಾತ್ರ ಇನ್ನೂ ಕೂಡ ಸಾಧ್ಯ ಆಗಿಲ್ಲ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ನೇರವಾಗಿ ಜಾಯಿನ್ ಆಗ್ತಾ ಇದ್ದಾರೆ ಸುರೇಶ್ ಗಮನಿಸಬಹುದು 10 ದಿನ ಆಗಿದೆ ಆದರೆ ಸ್ಯಾಂಟ್ರೋ ರವಿಯ ಸುಳಿವು ಮಾತ್ರ ಇಲ್ಲ ಎಲ್ಲೋ ಒಂದ ಕಡೆ ಸಾಕಷ್ಟು ಅನುಮಾನಕ್ಕೂ ಕೂಡ ಎಡೆ ಮಾಡಿ ಕೊಡ್ತಾ ಇದೆ ಪ್ರಕರಣ ಈತನಿಗೆ ಪೊಲೀಸರೇ ಶ್ರೀರಕ್ಷೆಯನ್ನ ಕೊಡ್ತಾ ಇದ್ದಾರೆ ಅನ್ನುವಂತ ಅನುಮಾನವೂ ಇದೆ ನಿಜಕ್ಕೂ ವಿನಯಶ್ರೀ ಈ ಒಂದು ಪ್ರಕರಣ ದಾಖಲಾಗಿ 10 ದಿನ ಕಳೆದರೂ ಕೂಡ ಸೆಂಟ್ರೋ ರವಿಯ ಸುಳಿವು ಪತ್ತೆ ಆಗದೆ ಇರೋದು ಮೈಸೂರು ಪೊಲೀಸರ ತನಿಖೆ ಎಷ್ಟರ ಮಟ್ಟಿಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಏನು ಅನುಮಾನಗಳು ಕೂಡ ಮೂಡ್ತಾ ಇರುವಂತದ್ದು ಸೆಂಟ್ರೋ ರವಿ ಪೊಲೀಸರಿಗೆ ಸಿಕ್ತಾನೆ ಇಲ್ವಾ ಅನ್ನೋ ಒಂದು ಪ್ರಶ್ನೆಯನ್ನ ಸಾರ್ವಜನಿಕರೇ ಮಾಡುತ್ತಿದ್ದಾರೆ ಯಾಕಂದ್ರೆ ಮೈಸೂರಿನ ಹೊರವಲಯದ ಲಂಕರೇಪುರ ಸಮೀಪ ನಡೆದಂತ ಗ್ಯಾಂಗ್ರೇಪ್ ಪ್ರಕರಣವನ್ನ ಕೇವಲ ಒಂದು ಬಸ್ ಟಿಕೆಟ್ ಅನ್ನ ಇಟ್ಕೊಂಡು ಆ ಜಾಲವನ್ನ ಬೆಚ್ಚಿ ಆ ಒಂದು ಅಂತಕರನ್ನ ಹೆಡೆಮುಡಿಕ ಕಟ್ಟಿದ್ರು ಆದ್ರೆ 20 ವರ್ಷಗಳಿಂದ ಚಿರಪರಿಚಿತನಾಗಿರ್ತಕ್ಕಂತ ಈ ಸೆಂಟ್ರಲ್ ರವಿಯನ್ನ ಹಿಡಿಯೋದಕ್ಕೆ ಯಾಕೆ ಇದು ಇಷ್ಟು ಕಷ್ಟ ಆಗ್ತಾ ಇದೆ ಇಷ್ಟು ರಿಸ್ಕ್ ಅನ್ನ ಮೈಸೂರು ನಗರ ಪೊಲೀಸರು ತಗೊಳ್ತಿದ್ದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಈತ ಎಲ್ಲ ಪೊಲೀಸ್ ತನಿಖೆ ಆಯಾಮವನ್ನ ತಿಳ್ಕೊಂಡಿದ್ದಾನೆ ಪೊಲೀಸ್ ಅವರು ಯಾವ ರೀತಿ ಕರ್ತವ್ಯವನ್ನ ನಿರ್ವಹಿಸ್ತಾರೆ ಒಬ್ಬ ಆರೋಪಿ ನಾಪತ್ತೆ ಆದಂತ ಸಂದರ್ಭದಲ್ಲಿ ಪೊಲೀಸರು ಮಾಡತಕ್ಕಂತ ಪ್ರಾಥಮಿಕವಾದಂತ ತನಿಖೆ ಯಾವ ರೀತಿ ಇರುತ್ತೆ ಪೊಲೀಸ್ ತನಿಖೆ ಆಯಾಮಗಳು ಏನು ಅನ್ನೋದು ಕೂಡ ಈತನಿಗೆ ಏನು ಸಾಕಷ್ಟು ಚಿರಪರಿಚಿತ ಆಗಿದೆ ಹೀಗಾಗಿ ಈತನ ಒಂದಷ್ಟು ಬೆಳವಣಿಗೆಗಳು ಜೊತೆಗೆ ಪೊಲೀಸ್ ಅಧಿಕಾರಿಗಳ ಜೊತೆಗೆ ನಿಕಟ ಸಂಪರ್ಕವನ್ನ ಇಟ್ಕೊಂಡಿರೋದ್ರಿಂದ ಈತ ಪೊಲೀಸ್ ತನಿಖೆ ಆಯಾಮಗಳನ್ನ ಎಲ್ಲವನ್ನೂ ಕೂಡ ತಿಳ್ಕೊಂಡ್ಬಿಟ್ಟಿದ್ದ ಹೀಗಾಗಿ ಪೊಲೀಸ್ ಅವರು ಈ ಆರೋಪಿಯನ್ನ ಬಂಧಿಸೋದಕ್ಕೆ ಸಾಧ್ಯ ಆಗ್ತಿಲ್ವಾ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಸಾರ್ವಜನಿಕರು ಎತ್ತಾ ಇರ್ತಕ್ಕಂಥದ್ದು ಜೊತೆಗೆ 10 ದಿನದ ಕಳೆದರೂ ಕೂಡ ಈತ ಸಿಗದೆ ಇರೋದಕ್ಕೆ ಪ್ರಮುಖ ಕಾರಣ ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾದ 48 ಗಂಟೆಗಳವರೆಗೂ ಕೂಡ ಮೈಸೂರಿನಲ್ಲೇ ಈ ಆರೋಪ ಇತ್ತ
ಈತನನ್ನ ಆ ಸಂದರ್ಭದಲ್ಲೇ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ಮಾಡಿದ್ರೆ ಆತ ಈಜಾಗಿ ತಳ್ಳಾಕೊಳ್ತಾ ಇದ್ದ. ಯಾವಾಗ ಮಾಧ್ಯಮದಲ್ಲಿ ದೊಡ್ಡ ಮಟ್ಟದ ಸುದ್ದಿ ಆಯ್ತು ಆ ಸಂದರ್ಭದಲ್ಲಿ ಸ್ವಿಚ್ ಆಫ್ ಮಾಡಿ ಎಸ್ಕೇಪ್ ಆಗಿರ್ತಕ್ಕಂತಹ ಈ ಅಸಾಮಿಯನ್ನ ಹಿಡ್ಕೊಂಡು ಬರೋದಕ್ಕೆ ಮೈಸೂರು ನಗರ ಪೊಲೀಸರು ಸೇರಿದಂತೆ ಸುಮಾರು 11 ಟೀಮ್ ಅನ್ನು ಮಾಡಿದ್ದಾರೆ. 11 ಟೀಮ್ ನ ಮೂಲಕ ರಾಜ್ಯ ಹಾಗೂ ಹೊರ ರಾಜ್ಯಗಳಲ್ಲೂ ಕೂಡ ಈತನ ಜಾಲವನ್ನ ಬೇಕೋದಕ್ಕೆ ತೆರಳಿರ್ತಕ್ಕಂಥದ್ದು. ಜೊತೆಗೆ 48 ಗಂಟೆಗಳ ಸಂದರ್ಭದಲ್ಲಿ ಮೈಸೂರಿನಲ್ಲಿಯೇ ಈತನ ಕೊನೆಯ ಲೊಕೇಶನ್ ಕೂಡ ಪತ್ತೆ ಆಗಿದೆ. ಹೀಗಾಗಿ ಎಲ್ಲಿ ಹೋಗ್ತಾರೆ ರವಿ ಅನ್ನೋ ಕೂಡ ಇದೀಗ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು ಪೊಲೀಸ್ ಇಲಾಖೆಗೆ. ಮುದ್ರಾ ಲೋನ್ ಗೋಸ್ಕರ 16 ಬ್ಯಾಂಕ್ ಅಲ್ಲಿ ಸುಸ್ತಾಗಿದ್ದೀರಾ, ಈಸಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ? ಫ್ರೀಡಂ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.